ತಂದಾನೆ ನನಿತಾನ. ಆರೋಗ್ಯವಂತ ಆಹಾರ ಎಂದು ಪರಿಗಣಿಸಲ್ಪಡುವ ಮೀನನ್ನು ಹಲವಾರು ಔಷಧಿ ತಯಾರಿಕೆಯಲ್ಲೂ ಬಳಸುತ್ತಾರೆ. ಸಮುದ್ರ ಮತ್ತು ನದಿಗಳಲ್ಲಿ ನೈಸರ್ಗಿಕವಾಗಿ ಮೀನುಗಳು ಲಭ್ಯ. ಅಲ್ಲದೆ ಕೊಳಗಳಲ್ಲಿ ಮೀನು ಸಾಕಣೆ ಮಾಡುವ ಉದ್ಯಮ ಕೂಡ ಸಾಕಷ್ಟು ಲಾಭದಾಯಕವೆನಿಸಿದೆ. ನೋಡಿ ಈ ಉದ್ಯಮಕ್ಕೆ ಅವಶ್ಯವಾದ ಮೀನು ಮರಿ ಉತ್ಪಾದನೆ ಕುರಿತು ತಜ್ಞರ ಮಾಹಿತಿ. ಈ ನಮ್ಮ ಒಳನಾಡು ಮೀನುಗಾರಿಕೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೀನು ಮರಿ. ಈ ಮೀನು ಮರಿಯನ್ನು ನಾವು ಈ ಕೇಂದ್ರದಲ್ಲಿ ಉತ್ಪಾದನೆ ಮಾಡಲಾಗ್ತಿದ್ದು, ಅದರಲ್ಲೂ ಮುಖ್ಯವಾಗಿ ದೊಡ್ಡ ಗೆಂಡೆ ಮೀನುಗಳಾದ ಕಟ್ಲಾ, ರೋಹು, ಮೃಗಾಲ್ ಹಾಗೂ ಕಾಮನ್ ಕಾರ್ಪ್ ಮತ್ತು ವಿದೇಶಿ ತಳಿಗಳಾದ ಗ್ರಾಸ್ ಕಾರ್ಪ್ ಮತ್ತು ಬೆಳ್ಳಿ ಗೆಂಡೆ, ಹುಳ್ಳಿಗೆಂಡೆ ಅಂತ ಮಾಡ್ತಾಯಿದ್ದೀವಿ. ಜೊತೆಗೆ ಕೆಮ್ಮೀನು ಅಂತಕ್ಕಂಥದ್ದು ಸಹ ಈಗ ನಾವು ಉತ್ಪಾದನೆ ಮಾಡ್ತಾಯಿದ್ದೇವೆ. ಮೀನು ಮರಿ ಉತ್ಪಾದನೆಗೆ ತಾಯಿ ಮೀನುಗಳು ಅವಶ್ಯ. ಒಂದು ವರ್ಷದ ಮೀನುಗಳನ್ನು ಆಯ್ದು ಸುಣ್ಣ, ಗೊಬ್ಬರ, ಮೀನಿನ ಆಹಾರ ಎಲ್ಲ ಹಾಕಿ ಸಿದ್ಧಪಡಿಸಿದ ಪ್ರತ್ಯೇಕ ಕೊಳಗಳಲ್ಲಿ ಬಿಡಬೇಕು. ಪ್ರತಿ ಕೊಳಗಳಿಗೆ ತಳಿ ಆಧಾರದ ಮೇಲೆ ನಿರ್ದಿಷ್ಟ ಪ್ರಮಾಣದಲ್ಲಿ ಮೀನುಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಈ ಮೀನು ಮರಿಗಳ ಉತ್ಪಾದನೆ ಮಾಡಬೇಕಾದ್ರೆ ಮುಖ್ಯವಾಗಿ ನಮಗೆ ತಾಯಿ ಮೀನುಗಳು ಲಭ್ಯವಿರಬೇಕಾಗ್ತದೆ. ಈ ತಾಯಿ ಮೀನುಗಳನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ನಾವು ಮುಖ್ಯವಾಗಿ ವರ್ಷದ ಮೀನುಗಳನ್ನು ನಾವು ಪ್ರತಿ ವರ್ಷ ನಾವು ಉತ್ಪಾದನೆ ಮಾಡುವಾಗ ಪ್ರತಿ ಹಂತದಲ್ಲಿಯೂ ನಾವು ಮರಿಗಳನ್ನು ಶೇಖರಣೆ ಮಾಡಿ ಅವುಗಳನ್ನು ತಾಯಿ ಮೀನುಗಳನ್ನಾಗಿ ಅಭಿವೃದ್ಧಿಪಡಿಸಬೇಕಾಗ್ತದೆ. ಈ ತಾಯಿ ಮೀನುಗಳ ಅಭಿವೃದ್ಧಿಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂದರೆ ಕೊಳಗಳ ನಿರ್ವಹಣೆ ಮೂಲಕ ಸಾಮಾನ್ಯವಾಗಿ 2 ವರ್ಷದ ನಂತರ ಬರ್ತಕ್ಕಂಥ ದೊಡ್ಡ ಗೆಂಡೆ ಮೀನುಗಳಾದಂಥ ಕಟ್ಲಾ, ರೋಹು, ಮೃಗಾಲ್ ಮತ್ತು ಕೆಮ್ಮೀನುಗಳನ್ನು ಅವುಗಳನ್ನು ವರ್ಷದ ಮೀನುಗಳ ಕೊಳದಿಂದ ಆಯ್ದುಕೊಂಡು ಅವಕ್ಕೆ ಅವು ಸಾಮಾನ್ಯವಾಗಿ ಮೆಚುರಿಟಿಗೆ ಬರೋದು 2 ವರ್ಷದ ನಂತರನೇ. ಅಂಥ ಮೀನುಗಳನ್ನು ಆಯ್ದುಕೊಂಡು ನಾವು ಸಪರೇಟಾಗಿ ಅಂದರೆ ಪ್ರತ್ಯೇಕವಾಗಿ ಕೊಳಗಳ ಒಂದು ನಿರ್ವಹಣೆ ಮಾಡಿಕೊಂಡು ಅವುಗಳಿಗೆ ಬೇಕಾದಂಥ ಕೊಳದ ಒಂದು ತಯಾರಿ, ಕೊಳದ ತಯಾರಿಯಲ್ಲಿ ಬೇಕಾದಂಥ ಸುಣ್ಣ, ಗೊಬ್ಬರ ಮತ್ತು ಆಹಾರ ಅದೆಲ್ಲ ಕೊಡಬೇಕಾಗ್ತದೆ. ಅಂಥ ಕೊಳಗವನ್ನು ತಯಾರಿ ಮಾಡಿಕೊಂಡು ಅವುಗಳ ಮೀನುಗಳನ್ನು ಆಯ್ದುಕೊಂಡು ಆ ಕೊಳಗಳಿಗೆ ಬಿಡಬೇಕಾಗ್ತದೆ. ಪ್ರತಿ ಕೊಳಗಳಿಗೆ ಎಷ್ಟು ಮೀನುಗಳನ್ನು ಬಿಡಬೇಕು ಅಂತ ಇರುತ್ತದೆ. ಉದಾಹರಣೆಗೆ ಕಟ್ಲಾ ಮೀನುಗಳಾದರೆ, ತಾಯಿ ಮೀನುಗಳಾದರೆ 1 ಹೆಕ್ಟರಿಗೆ 1700 ಕೆಜಿಯಿಂದ 1300 ಕೆಜಿ 1 ಹೆಕ್ಟರಿಗೆ ಹಾಕಬೇಕಾಗ್ತದೆ. ಅದೇ ರೋಹು ಮೃಗಾಲಾದರೆ 1500ರಿಂದ 2000 ಒಂದು ಕೆಜಿಯಷ್ಟು 1 ಹೆಕ್ಟರ್ ಕೊಳಕ್ಕೆ ಹಾಕಬೇಕಾಗ್ತದೆ. ಕೊಳಗಳ ನಿರ್ವಹಣೆ ಮಾಡುವಾಗ ಇವೆಲ್ಲ ಕಾರ್ಯ ಒಂದು ನಾವು ಕೇರ್ನ ತಗೋಬೇಕಾಗ್ತದೆ. ತಾಯಿ ಮೀನುಗಳ ಅಭಿವೃದ್ಧಿಯಲ್ಲಿ ನೀರು, ಗೊಬ್ಬರ, ಆಹಾರ ಸರಬರಾಜು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಮೀನುಗಳಿಗೆ ನೀಡುವ ಆಹಾರದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಅಂಶ ನಿರ್ದಿಷ್ಟ ಪ್ರಮಾಣದಲ್ಲಿ ಒದಗಿಸಬೇಕು. ಈ ತಾಯಿ ಮೀನುಗಳ ಅಭಿವೃದ್ಧಿ ಮಾಡಿ ಅವುಗಳನ್ನು ನಂತರ ಕೊರಗಳನ್ನು ಶೇಖರಣೆ ಮಾಡಿ ಕೊಳಗಳಿಗೆ ಶೇಖರಣೆ ಮಾಡಿ ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಅವುಗಳನ್ನು ಆ 1 ವರ್ಷದ ಮೀನುಗಳ ಕೊಳಗಳಿಂದ ಆಯ್ದುಕೊಂಡು ಪ್ರತ್ಯೇಕವಾಗಿ ಜಾತಿವಾರು ಕಟ್ಲಾ, ರೋಹು, ಮೃಗಾಲ್ ಇವುಗಳನ್ನು ಪ್ರತ್ಯೇಕ ಕೊಳಗಳಲ್ಲಿ ನಾವು ಹೇಳಿದಂಥ ಒಂದು ಪ್ರಮಾಣದಲ್ಲಿ ಅವುಗಳನ್ನು ಬೆಳೆಸಬೇಕಾಗ್ತದೆ. ಬೆಳೆದಿದ ಮೀನುಗಳು ಬೆಳೆಸಿದಂದರೆ ಅವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಅಲ್ಲಿ ಮುಖ್ಯವಾಗಿ ಎಂತಾಗ್ತದೆ ಅಂದರೆ ಕೊಳಗಳಲ್ಲಿ ನೀರು ಸರಬರಾಜು ಮತ್ತು ಗೊಬ್ಬರ ಸರಬರಾಜು, ಅವುಗಳಿಗೆ ಬೇಕಾದಂಥ ಆಹಾರ ಸರಬರಾಜು ಇವುಗಳೆಲ್ಲ ಮುಖ್ಯ ಪಾತ್ರ ವಹಿಸ್ತವೆ. ಹಾಗೆಯೇ ನಾವು ಸಾಮಾನ್ಯವಾಗಿ ಆಹಾರವನ್ನು 100 ಕೆಜಿ ಮೀನಿದ್ರೆ ಅವಕ್ಕೆ 2 ಕೆಜಿಯಷ್ಟು ಆಹಾರವನ್ನು ನಾವು ಪ್ರತಿ ದಿವಸ ಕೊಡಬೇಕಾಗ್ತದೆ. ಈ ಆಹಾರವನ್ನು ನಾವು ಸಾಮಾನ್ಯವಾಗಿ ಈಗ ಪೆಲೆಟೆಡ್ ಆಹಾರ ಅಂತ ಬಂದಿದೆ, ಇತ್ತೀಚೆಗೆ ಒಂದು ಅಭಿವೃದ್ಧಿಪಡಿಸ್ತಕ್ಕಂಥ ಪೆಲೆಟೆಡ್ ಆಹಾರವನ್ನು ನಾವು ಬೇರೆ ಕಂಪನಿಗಳಿಂದ ಪಡೆದು ಅದು 30% ಪ್ರೋಟೀನ್ ಹೊಂದಿರತಕ್ಕಂಥ ಆಹಾರ ಆಗಿರಬೇಕು. ಯಾಕಂದರೆ ತಾಯಿ ಮೀನುಗಳಲ್ಲಿ ಬಲಿತ ಮೊಟ್ಟೆಗಳು ಮತ್ತು ಇತರೆ ಒಂದು ಅಭಿವೃದ್ಧಿಗೆ ಅದು ಪ್ರೋಟೀನ್ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಹಾಗೆ ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು 25-30% ಕಾರ್ಬೋಹೈಡ್ರೇಟ್ ಇರಬೇಕು. ಹಾಗೆ ಫ್ಯಾಟ್ ಒಂದು 3-4% ಫ್ಯಾಟ್ ಇರಬೇಕು. ಸೊ ಈ ರೀತಿ ಇರತಕ್ಕಂಥ ಒಂದು ಆಹಾರವನ್ನು ನಾವು ಕ್ರೋಡೀಕರಿಸಿ ಜನವರಿ ತಿಂಗಳಿಂದ ಅವುಗಳಿಗೆ ಕೊಡ್ತಾ ಹೋಗ್ತೇವೆ. ಮಳೆಗಾಲದಲ್ಲಿ ಮಾತ್ರ ತಾಯಿ ಮೀನುಗಳು ಮೊಟ್ಟೆಯನ್ನಿಡುತ್ತವೆ. ಇವು ನಿಂತ ನೀರಿನಲ್ಲಿ ಮೊಟ್ಟೆ ಇಡುವುದಿಲ್ಲವಾದ್ದರಿಂದ ಹಾರ್ಮೋನ್ ಚುಚ್ಚುಮದ್ದು ನೀಡಿ ಮೊಟ್ಟೆ ಇಡಲು ಪ್ರಚೋದಿಸಲಾಗುತ್ತದೆ. ಆ ಮಳೆಗಾಲದಲ್ಲಿ ಮಾತ್ರ ಅವು ಬ್ರೀಡಿಂಗ್ ಮಾಡ್ತವೆ, ಅಂದರೆ ಮೀನು ಮರಿ ಉತ್ಪಾದನೆ ಮಾಡ್ತವೆ. ಆ ಕಟ್ಲಾ, ರೋಹು, ಮೃಗಾಲ್ ಸಾಮಾನ್ಯವಾಗಿ 1.5 ವರ್ಷದ ನಂತರ ಬಂದಿರತಕ್ಕಂಥ ಮೆಚುರಿಟಿಗೆ ಬಂದಿರತಕ್ಕಂಥ ಮಾತ್ರ ಮೊಟ್ಟೆಗಳನ್ನ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅಂಥ ಮೀನುಗಳನ್ನು ಆಯ್ದು ಬಿಟ್ಟು ನಾವು
ಅವುಗಳಿಗೆ ಪ್ರಚೋದನೆ ಮೂಲಕ ನಾವು ಮೀನು ಮರಿ ಉತ್ಪಾದನೆ ಮಾಡಬೇಕಾಗ್ತದೆ. ಯಾಕೆಂದರೆ ಅವು ನಿಂತ ನೀರಿನಲ್ಲಿ ಸಾಮಾನ್ಯವಾಗಿ ಮೊಟ್ಟೆಗಳನ್ನು ಇಡುವುದಿಲ್ಲ. ಸೊ ಆ ದೃಷ್ಟಿಯಿಂದ ಅವುಗಳನ್ನು ಪ್ರಚೋದನೆ ಮಾಡೋದಕ್ಕೋಸ್ಕರ ನಾವು ಅವುಗಳಿಗೆ ಇಂಜೆಕ್ಷನ್ ಕೊಡಬೇಕಾಗ್ತದೆ, ಹಾರ್ಮೋನ್ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಅದನ್ನು ಓವರ್ ಟೈಟ್ ಇವೆಲ್ಲ ಉಪಯೋಗಿಸಿ ನಾವು ಇಂಜೆಕ್ಷನ್ ಕೊಡ್ತಾ ಇದ್ದೀವಿ. ಅದರಲ್ಲಿ LH ಮತ್ತು RH ಅಂತಕ್ಕಂಥ ಹಾರ್ಮೋನ್ ಇರ್ತದೆ, ಅವುಗಳನ್ನು ಉಪಯೋಗಿಸಿಕೊಂಡು ಅವುಗಳನ್ನು ಬ್ರೀಡಿಂಗ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಸಾಮಾನ್ಯವಾಗಿ ಕಟ್ಲಾಗೆ 1 kg ಕಟ್ಲಾ ಮೀನಿದ್ರೆ ಅದಕ್ಕೆ 0.5 ml ಇಂದ 0.6 ml ಕೊಡ್ತೀವಿ. ಅದೇ ರೀತಿ ಇರುವ ಆದರೆ 0.3 to 0.4 ml 1 kg ಹಾಕಿ ಕೊಡ್ತೀವಿ. ಅದೇ ಬೆಳ್ಳಿಗೆಂಡೆ ಮತ್ತು ಹುಲ್ಲಿಗೆಂಡೆ ಆದರೆ 0.6 to 0.7 ml 1 kg ಮೀನುಗಳಿಗೆ ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ಅವುಗಳನ್ನು ಪ್ರಚೋದನೆ ಮಾಡಿಬಿಟ್ಟು ಇಂಜೆಕ್ಷನ್ ಕೊಡಬೇಕಾಗ್ತದೆ. ಮೊಟ್ಟೆ ಮೊದಲನೇದಾಗಿ ನಾವು ಇಂಜೆಕ್ಷನ್ ಕೊಟ್ಟು ಸಪೋಸ್ ಇಲ್ಲಿ ಗಂಡು ಮತ್ತು ಹೆಣ್ಣು ಎರಡುಗಳಿಗೂ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಇದಕ್ಕಿಂತ ಮುಂಚಿತವಾಗಿ ನಾವು ಪಿಟ್ಯುಟರಿ ಗ್ಲ್ಯಾಂಡ್ ಇರ್ತಕ್ಕಂಥ ಮೀನಿನ ತಲೆಯಲ್ಲಿರ್ತಕ್ಕಂಥ ಪಿಟ್ಯುಟರಿ ಗ್ಲ್ಯಾಂಡ್ ತೆಗೆದುಬಿಟ್ಟು ಅದರ ಒಂದು ಎಕ್ಸ್ಟ್ರಾಕ್ಟನ್ನು ಇಂಜೆಕ್ಷನ್ ಮಾಡ್ತಾಯಿದ್ವಿ. ಗಂಡಿಗೆ 1 injection ಆಮೇಲೆ ಹೆಣ್ಣಿಗೆ 2 injection ಮಾಡಿ ಮುಂಚಿತ ಮೊದಲು ಅದು ಮಾಡ್ತಿದ್ವಿ. ಈಗ ಅದು ತುಂಬ ಸುಲಭ ರೀತಿಯಲ್ಲಿ ನಮಗೆ ಸಿಗೋದ್ರಿಂದ ಈ ಹಾರ್ಮೋನ್ ಇಂಜೆಕ್ಷನ್ನು ಒಂದೇ ಸಲ ಸಾಯಂಕಾಲ ಟೈಮಲ್ಲಿ 3-4 ಗಂಟೆ ಸಮಯದಲ್ಲಿ ಕೊಟ್ಬಿಟ್ಟು ಅವುಗಳನ್ನ ಬ್ರೀಡಿಂಗ್ ಹಾಪಕ್ಕೆ ಬ್ರೀಡಿಂಗ್ ಮಾಡಲಿಕ್ಕೆ ಬಿಡ್ತೀವಿ. ಈ ನಾನೇನು ನಿಮಗೆ ಪ್ರಚೋದಿತ ಇಂಜೆಕ್ಷನ್ ಅಂತ ಹೇಳಿದ್ನಲ್ಲ, ಇದು ಮೊಟ್ಟ ಮೊದಲನೇ 1957 ಆಲಿಕುನಿ ಮತ್ತು ಹೀರಾಲಾಲ್ ಚೌಧರಿಯವರು ಸೈಂಟಿಸ್ಟ್ ಈ ಒಂದು ಪದ್ಧತಿಯನ್ನು ಅನುಸರಿಸಿ ಈ ಮೀನು ಪ್ರಚೋದನೆ ಮಾಡಿ ಮೀನು ಮರಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಅಳವಡಿಸಿದರು. ಇದು ನಮಗೆ ಇವತ್ತು ಒಳ್ಳೆಯ ವರವಾಗಿದೆ. ಇದನ್ನೇ ಮತ್ತೆ ಅಭಿವೃದ್ಧಿ ಮಾಡಿಬಿಟ್ಟು ಹಾರ್ಮೋನ್ ಇಂಜೆಕ್ಷನ್ನ ತಯಾರು ಮಾಡ್ತಕ್ಕಂಥ ಒಂದು ದಿಶೆಯಲ್ಲಿ ನಮ್ಮ ಒಂದು ಈ ಕೇಂದ್ರದಲ್ಲೇ ಒಂದು ಸಂಶೋಧನೆ ಕೈಗೊಂಡಂಥ ಶ್ರೀಯುತ ನಂದೀಶ್ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ. ಆದರೂ ಇವತ್ತು ಅವರ ಕೊಡುಗೆ ಬಹಳ ಅಪಾರವಾದಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಆ ಒಂದು ಟೆಕ್ನಾಲಜಿ ಏನಿದೆ, ತಂತ್ರಜ್ಞಾನ ಇದೆಯಲ್ಲ, ಇವತ್ತು ನಮಗೆ ಮೀನುವರಿ ಉತ್ಪಾದನೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತದಂತೆ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಕಾಮನ್ ಕಾರ್ಪ್ ಅಥವಾ ಸಾಮಾನ್ಯ ಗೆಂಡೆ ಅಂತಲೇ ಹೇಳ್ತೀವಲ್ಲ, ಇವುಗಳು 6 ತಿಂಗಳಿಗೆ ಅದು ಮೆಚುರಿಟಿಗೆ ಬರ್ತದೆ. 6 ತಿಂಗಳಿಗೆ ಬಂದಂಥ ಇದು ವಿದೇಶಿ ತಳಿ, ನಮ್ಮ ತಳಿಯಲ್ಲ. ಅದು ಆದರೂ ಇವತ್ತು 40-50% ಒಂದು ಬಿತ್ತನೆ ಮರಿಗಳಲ್ಲಿ ಇದು ತನ್ನ ಒಂದು ಪಾಲು ಹೊಂದಿರುತ್ತದೆ. ಇವುಗಳು 6 ತಿಂಗಳಿಗೆ ಮೆಚುರಿಟಿಗೆ ಬಂದಿರೋದ್ರಿಂದ ಇವುಗಳು ಗಂಡು ಹೆಣ್ಣಿಗೆ ಇವಕ್ಕಿನ ಪ್ರಚೋದನೆ ಮಾಡತಕ್ಕಂಥ ಇಂಜೆಕ್ಷನ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಸಾಮಾನ್ಯವಾಗಿ ವೀಡ್ಸ್ಗಳನ್ನು ವೀಡ್ಸ್ ಓಕೆ, ಯಾಕಂದರೆ ಇದರ ಮೊಟ್ಟೆ ಭಾಳ ಅಡಸಿ ಇರುತ್ತೆ, ಅಂಟು ಇರೋದ್ರಿಂದ ಅಂಟು ಇದಕ್ಕೆ ವೀಡ್ಸ್ಗೆ ಅಂಟ್ಕೊಳ್ಳೋದ್ರಿಂದ ನಾವು ಹೈಡ್ರಿಲ್ಲ ಅಂತಕ್ಕಂಥ ಒಂದು ನೀರಿನಲ್ಲಿ ಮುಳುಗಿರ್ತಕ್ಕಂಥ ಸಸ್ಯ ಅದು, ಅದನ್ನು ನೀರಲ್ಲಿ ಹಾಕಿ ಗಂಡು ಮತ್ತು ಹೆಣ್ಣುಗಳನ್ನು ಬಿಟ್ಟುಬಿಟ್ಟು ಅಲ್ಲಿ ನಾವು ಅವುಗಳಿಗೆ ಬ್ರೀಡಿಂಗಿಗೆ ಅವಕಾಶ ಮಾಡಿಕೊಡ್ತೇವೆ. ಅದರ ನಂತರ ಮಾರನೇ ದಿವಸ ಅದನ್ನು ನಾವು ಬಂದುಬಿಟ್ಟು ಆ ಮೊಟ್ಟೆ ಇರ್ತಕ್ಕಂಥ ವೀಡ್ಸನ್ನು ಹ್ಯಾಚರಿಗೆ ಹಾಕ್ತೇವೆ. ಬೇರೆ ಬೇರೆ ಜಾತಿಯ ಮೀನುಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಸರಿಸುಮಾರು 80,000 to 3 lakh ಮೊಟ್ಟೆಯನ್ನು ನೀಡುತ್ತವೆ. ಈ ಮೊಟ್ಟೆಗಳನ್ನು ಕೊಳದಿಂದ ಆಯ್ದು ಹ್ಯಾಚರಿಗಳಿಗೆ ಸ್ಥಳಾಂತರಿಸಲಾಗುತ್ತದೆ. 18-20 ತಾಸುಗಳ ನಂತರ ಹೊರಬರುವ ಮರಿಗಳನ್ನು 5 ದಿನ ಹ್ಯಾಚರಿಯಲ್ಲಿಟ್ಟು ನಂತರ ಸಿದ್ಧವಾಗಿರುವ ಕೊಳದಲ್ಲಿ ಮರಿ ಬಿತ್ತನೆ ಮಾಡಬಹುದು. ಇವತ್ತು ನಾವು ಕೋಟಿಗಟ್ಟಲೆ ಮರಿನ ಒಂದೇ ದಿವಸದಲ್ಲಿ ನಾವು ಸರಬರಾಜು ಮಾಡುವಂಥ ಒಂದು ಸ್ಥಿತಿಗೆ ತಲುಪಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಸೊ ಈ ರೀತಿಯಾಗಿ ದೊಡ್ಡ ಗೆಂಡೆ ಮೀನುಗಳು ನಾವು ಬ್ರೀಡಿಂಗ್ ಮಾಡಬೇಕಾದ್ರೆ ಇಂಜೆಕ್ಷನ್ ಕೊಟ್ಟು ಸಾಯಂಕಾಲ ಇಂಜೆಕ್ಷನ್ ಕೊಡ್ತೀವಿ, ಬ್ರೀಡಿಂಗ್ ಹಾಪಕ್ಕೆ ಬಿಡ್ತೇವೆ. ನಂತರ ಮಾರನೇ ದಿನ ಬಂದು ಮೊಟ್ಟೆಗಳನ್ನು ನಾವು ಹಪ್ಪದಿಂದ ತೆಗೆದು ಹ್ಯಾಚರಿಗಳಿಗೆ ಬಿಡ್ತೇವೆ. ಈ ದೊಡ್ಡ ಗೆಂಡೆ ಮೀನುಗಳಾದ ಕಟ್ಲಾ ಸಾಮಾನ್ಯವಾಗಿ 1 kg ಮೀನಿದ್ರೆ ಅದು 1 lakh ಮೊಟ್ಟೆ ಕೊಡುತ್ತೆ. ರೋ ಆದರೆ 2-3 lakh ಮೊಟ್ಟೆ ಕೊಡುತ್ತೆ. ಮೃಗಾಲ ಆದರೆ 1-1.5 lakh ಮೊಟ್ಟೆ ಕೊಡುತ್ತೆ. ಅದೇ ರೀತಿ ಕಾಮನ್ ಕಾರ್ಪ್ ಆದರೆ ಅದು ಸಾಮಾನ್ಯವಾಗಿ 80,000 to 1 lakh ಮೊಟ್ಟೆ ಕೊಡುತ್ತೆ. ಬೆಳ್ಳಿಗೆಂಡೆಗಳು ಅಷ್ಟೇ, ಅವು 1-1.5 lakh ಮೊಟ್ಟೆ ಕೊಡ್ತವೆ. ಸೊ ಈ ರೀತಿಯಾಗಿ ಬ್ರೀಡಾದಂಥ ಮೊಟ್ಟೆಗಳನ್ನು ನಾವು ಹಾಪದಿಂದ ಹ್ಯಾಚರಿಗೆ ವರ್ಗಾವಣೆ ಮಾಡ್ತೇವೆ. ಆ ಹ್ಯಾಚರಿಗಳಲ್ಲಿ ಮರಿಗಳು ಒಂದು ಮೊಟ್ಟೆ ಡೆವಲಪ್ ಆಗಿರ್ತಕ್ಕಂಥ ಮೊಟ್ಟೆಯನ್ನು ಬಿಡ್ತಾ ಇದೀವಲ್ಲ, ಅದು ಒಂದು ಟೆಂಪ್ರೇಚರ್ ಉಷ್ಣತೆಯ ಆಧಾರದ ಮೇಲೆ ಮರಿಗಳು ಹೊರಗಡೆ ಬರುತ್ತವೆ. ಸಾಮಾನ್ಯವಾಗಿ ಒಂದು 18-20 hours ತಗೊಳುತ್ತೆ ಉಷ್ಣತೆ ಆಧಾರದ ಮೇಲೆ. ನಂತರ ಹೊರಗೆ ಬಂದ ಮರಿಯನ್ನು ನಾವು ಅಲ್ಲೇ ಬಿಟ್ಟಿರ್ತೇವೆ. 5 ದಿವಸಗಳ ತನಕ ಅದು ಅಲ್ಲೇ ಇರುತ್ತೆ. 5ನೇ ದಿವಸ ಅದು ಆ ಮರಿಗಳನ್ನು ತೆಗೆದುಕೊಂಡು ನಾವು ಮೆನ್ಯೂರ್ ಮಾಡಿದಂಥ ಅಂದರೆ ಗೊಬ್ಬರ ಕಲಿಸಿದಂಥ ಕೊಳಗಳಿಗೆ ಅವುಗಳನ್ನು ಬಿತ್ತನೆ ಮಾಡ್ತೀವಿ ಅಥವಾ ರೇರಿಂಗ್ ಮಾಡ್ತೇವೆ, ಸ್ಟಾಕಿಂಗ್ ಮಾಡ್ತೀವಿ ಅಂತ ಹೇಳ್ತೇವೆ. ಬಿತ್ತನೆಗೆ ಸಿದ್ಧವಿರುವ ಮೀನು ಮರಿಗಳನ್ನು ರೈತ ಬಾಂಧವರು 5 ದಿನ ಮುಂಚೆಯೇ ಗೊಬ್ಬರ ಹಾಕಿ ಸಿದ್ಧಪಡಿಸಿದ ಕೊಳಗಳಲ್ಲಿ ಬಿಡಬೇಕು. ಇದು ಮೀನು ಮರಿಗಳಿಗೆ ಆಹಾರ ಒದಗಿಸಲು ಸಹಕಾರಿಯಾಗಿರುತ್ತದೆ. 5ನೇ ದಿವಸಕ್ಕೆ ಮರಿ ರೆಡಿ ಇರ್ತದೆ. 5ನೇ ದಿವಸದ ನಂತರ ಅದನ್ನು ನಾವು ಹೊರಗಡೆ ಸರಬರಾಜು ಮಾಡ್ತೀವಿ ಅಥವಾ ಪಾಂಡುಗಳಿಗೆ ಗೊಬ್ಬರ ಕಲಿಸಿದಂಥ ಪಾಂಡುಗಳಿಗೆ ನಾವು ಬಿಡ್ತೇವೆ. ಆ ಗೊಬ್ಬರ ಕಲಿಸಿದಂಥ ಪಾಂಡುಗಳು ಅಲ್ಲಿ ಮೆನ್ಯೂ ಯಾಕೆ ಮಾಡಿರ್ತೀವಿ ಅಂದರೆ 5 ದಿವಸ ಮುಂಚೆ ಮಾಡಿರಬೇಕು, ಯಾಕಂದರೆ ಅದರಲ್ಲಿ ಪ್ಲಾಂಕ್ಟನ್ ಉತ್ಪತ್ತಿ ಆಗಿರಬೇಕು. ಆ ಪ್ಲಾಂಕ್ಟನ್ನು ಆ ಒಂದು ಸ್ಪಾನ್ ಮರಿಗಳು ತಿಂದು ಬದುಕಬೇಕು.
ಹಿಂಗಾಗಿ ಆ ದೃಷ್ಟಿಯಿಂದ ಅದನ್ನು ನಾವು ಮೇನ್ಯೂ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಬ್ರೀಡಿಂಗ್ ವಿಧಾನವನ್ನು ತಗೊಳ್ಕೊಳ್ತೀವಿ. ಅದೇ ರೀತಿ ಕೆಮ್ಮೀನು, ಆಮೇಲೆ ಬೆಳ್ಳಿಗೆಂಡೆ ಮತ್ತು ಹುಲ್ಲುಗೆಂಡೆ ಮೀನುಗಳನ್ನು ಸಹ ಇಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇದೆ. ಮುಖ್ಯವಾಗಿ ನಮಗೆ ಕಟ್ಲಾ, ಕಾಮನ್ ಕಾರ್ಪ್ ಮತ್ತು ರೋಹು ಇವೆಲ್ಲ ಮುಖ್ಯವಾಗಿ ನಾವು ಬ್ರೀಡಿಂಗ್ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗ ನಮ್ಮಲ್ಲಿ ರೈತರು ಮೀನು ಮರಿ ಬೇಡಿಕೆ ಇಟ್ಟಿರ್ತಾರೆ. ಆ ಮೀನು ಮರಿ ಬೇಡಿಕೆ ಯಾವುದು ಸ್ಪಾನ್, ಉದಾಹರಣೆಗೆ ಈಗ ಹೆಚ್ಚಿನದಾಗಿ ನಾವು ಸ್ಪಾನ್ ಮರಿಗಳನ್ನು ಇಲ್ಲಿಂದ ಸರಬರಾಜು ಮಾಡ್ತಾ ಇದ್ದೇವೆ. ಅವರಿಗೆ ಸ್ಪಾನ್ ಮರಿಗಳು ಬೇಕು ಅಂತ ಇಟ್ಕೊಳ್ಳಿ. ಅವರಿಗೆ ನಮಗೆ ಒಂದು ಇಂಡೆಂಟ್ ಹಾಕ್ತಾರೆ, ಸರ್ ನಮಗೆ 10 ಲಕ್ಷ ಮರಿ ಬೇಕು, 20 ಲಕ್ಷ ಮರಿ ಬೇಕು ಅಂತ ಹೇಳ್ತಾರೆ. ಅವಾಗ ನಾವು ಹೇಳ್ತೀವಿ, ನೋಡಪ್ಪ ಇವತ್ತು ನಾವು ಸೆಟ್ ಆಗ್ತಾ ಇದ್ದೇವೆ, ಬ್ರೀಡಿಂಗ್ ಪ್ರಾರಂಭ ಮಾಡ್ತಾ ಇದ್ದೇವೆ, ನಾಳೆ ಬ್ರೀಡಿಂಗ್ ಆಗ್ತದೆ, ನಾಳೆ ರಿಸಲ್ಟ್ ತಿಳಿಸ್ತೇವೆ ನಿನಗೆ, ಇವತ್ತು ಮೆಂದಿನ ಮಾಡ್ಕೋ ಅಂತ ಹೇಳ್ತೇವೆ. ಮೆಂದಿನ ಅಂದರೆ ಗೊಬ್ಬರ ಎಲ್ಲ ಕಲಿಸ್ಕೊಂಡು ನೀನು ಪಾಂಡ್ ರೆಡಿ ಮಾಡ್ಕೋ. ಸೊ ನೀವು ಅಲ್ಲಿ ನಮ್ಮ ಮರಿ ಬರೋ ಅಷ್ಟೊತ್ತಿಗೆ ನಿಮಗೆ ಪ್ಲಾಂಟನ್ನು ಅಭಿವೃದ್ಧಿ ಆಗಿರುತ್ತೆ. ಅವಾಗ ನೀನು 5ನೇ ದಿವಸ ನಮ್ಮಲ್ಲಿ ಬಂದು ನಿನಗೆ ಎಷ್ಟು ಬೇಕು, ಎಷ್ಟು ಪ್ರಮಾಣದಲ್ಲಿ ಹೇಳಿರ್ತೀಯೋ ಅಷ್ಟು ಮರಿಗಳನ್ನು ನೀನು ನಿನ್ನ ಕೊಳಗಳಿಗೆ ತೆಗೆದುಕೊಂಡೋಗಿ ಸಾಕಾಣಿಕೆ ಮಾಡ್ಬೋದು. ಸೊ ಇದರಿಂದ ನೀವು ಮೊದಲೇ ನಮಗೆ ಅಡ್ವಾನ್ಸ್ ಆಗಿ ಇಂಡೆಂಟ್ ಹಾಕಿರಬೇಕು. ಮೀನು ಮರಿಗಳನ್ನು ಬಿತ್ತನೆಗೆ ತೆಗೆದುಕೊಂಡು ಹೋಗುವ ರೈತರು ತಜ್ಞರ ಸಲಹೆ ಮೇರೆಗೆ ವೈಜ್ಞಾನಿಕವಾಗಿ ಸಿದ್ಧಪಡಿಸಿದ ಪ್ಲಾಸ್ಟಿಕ್ ಚೀಲಗಳಲ್ಲಿ ಕೊಂಡೊಯ್ಯುವುದು ಉತ್ತಮ. ಅನುಕೂಲವಿರುವ ರೈತ ಬಾಂಧವರು ಮೀನು ಸಾಕಣೆಯನ್ನು ಪ್ರಧಾನ ಕಸುಬಾಗಿಯೋ ಇಲ್ಲವೇ ಉಪಕಸುಬಾಗಿಯೋ ಆಯ್ದುಕೊಂಡು ಹೆಚ್ಚು ಲಾಭ ಗಳಿಸಬಹುದು. ಅವರಿಗೆ ಮರಿ ಯಾವ ರೀತಿ ತಗೊಂಡೋಗ್ಬೇಕಂತಕ್ಕಂಥದ್ದು ಹೇಳಿದಾಗ, ನಾವು ಸಾಮಾನ್ಯವಾಗಿ 1 ಲಕ್ಷ ಮರಿ ಅಂದರೆ 200 ml ಬೇಕರಲ್ಲಿ 1 ಲಕ್ಷ ಮರಿ ಬರುತ್ತೆ ಸ್ಪಾನ್ ಮರಿಗಳು. ಅದು 5 ದಿವಸದ ಮರಿಗಳು, ಅದು 6 mm ಇರುತ್ತೆ. ಅಂಥ ಮರಿಗಳನ್ನು 1 ಲಕ್ಷ ಮರಿಗಳನ್ನು ಸಾಮಾನ್ಯವಾಗಿ 4-5 ಪಾಲಿಥಿನ್ ಬ್ಯಾಗ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಸಾಮಾನ್ಯಕ್ಕೆ 20,000 ಒಂದು ಕವರ್ಗೆ ಮಾಡಿಬಿಟ್ಟು ಅದಕ್ಕೆ ಆಕ್ಸಿಜನ್ ಕೊಟ್ಬಿಟ್ಟು ಅದನ್ನು ರೊಟೀನ್ ಬಾಕ್ಸಲ್ಲೋ ಅಥವಾ ಅವ್ರು ತಂದಿರತಕ್ಕಂಥ ಕ್ರೇಟ್ಗಳಲ್ಲೋ ಅವ್ರು ತಂದಿರತಕ್ಕಂಥ ಡಬ್ಬಗಳಲ್ಲೋ ಇಟ್ಬಿಟ್ಟು ಅವರಿಗೆ ತೊಗೊಂಡ್ಬಿಟ್ಟು ಸಾಕಾಣಿಕೆ ಮಾಡಲಿಕ್ಕೆ ಹೇಳ್ತೀವಿ. ಅದನ್ನು ಸಾಕಾಣಿಕೆ ಮಾಡುವ ಸಮಯದಲ್ಲಿ ಅವರು ಹೆಚ್ಚು ಹೊತ್ತು ಎಲ್ಲೂ ಒಂದು ಗಂಟೆ ಹೆಚ್ಚು ಹೊತ್ತು ಒಂದು ಊಟಕ್ಕೋ ತಿಂಡಿಗೋ ನಿಲ್ಲಿಸ್ಕೋಬೋದು. ಅದು ಬಿಟ್ಟರೆ ಮತ್ತು ಅವ್ರು ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಿ ಅವರ ಕೊಳಗಳಿಗೆ ತೆಗೆದುಕೊಂಡೋಗಿ ಅವರು ಸಾಕಾಣಿಕೆ ಮಾಡಬೇಕಾಗ್ತದೆ. ನಾವು 24 hours ಟೈಮ್ ಅಂತ ಹೇಳ್ತೇವೆ, ಬಟ್ ಈ ಸ್ಪಾನ್ ಮರಿಗಳಿದ್ದು ಆದಷ್ಟು ಅರ್ಲಿ ನಾವು ಒಂದು ಮರಿಗಳನ್ನು ತೆಗೆದುಕೊಂಡು ಅವ್ರ ಕೊಳಗಳಿಗೆ ಬಿಟ್ಟು ಸಾಕಾಣಿಕೆ ಮಾಡಬೇಕಾಗ್ತದೆ. ಅಲ್ಲದೆ ಹಿಂದೆ 5 ದಿವಸದ ಮರಿಗಳನ್ನು ಸಹ ಈಗ ರೈತರು ಕೂಡ ನಮ್ಮಿಂದ ತೆಗೆದುಕೊಂಡೋಗಿ ಮೀನು ಮರಿಗಳನ್ನು ಅಭಿವೃದ್ಧಿಪಡಿಸಿ ಅವರು ಬೇರೆಯವರಿಗೆ ಮಾರ್ತಾ ಇದ್ದಾರೆ. NFDMA ಸ್ಕೀಮ್ ಬಂದ ಮೇಲೆ ಅಲ್ಲಿ ಏನು ಮಾಡಿದರು, ಮೀನು ಮರಿ ರೇರ್ ಮಾಡಲಿಕ್ಕೆ ಒಂದು ಉತ್ತೇಜನ ಕೊಟ್ಬಿಡು ಇಲಾಖೆಯಿಂದ ಅವರಿಗೆ ಮೀನು ಮರಿ ಸ್ಪಾನನ್ನು ರೇರ್ ಮಾಡಿ ಬಿತ್ತನೆ ಮರಿಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಬೈಬ್ಯಾಕ್ ಸಿಸ್ಟಮಲ್ಲಿ ತೊಗೊಂಡು ಅವರಿಗೆ ಒಂದು ದಾರಿ ತೋರಿಸ್ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಆ ದಿಶೆಯಿಂದ ಈಗ ಇವತ್ತು ನಮ್ಮಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಮೀನು ಮರಿಗಳನ್ನ ರೇರ್ ಮಾಡಿ ಬಿತ್ತನೆ ಮರಿಗಳನ್ನ ಸರಬರಾಜು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಗೆ ಇಡೀ ಕರ್ನಾಟಕದ ತುಂಬ ಈ ಒಂದು ಬೆಳವಣಿಗೆ ಆಗ್ತಾ ಇರೋದು ಒಂದು ಒಳ್ಳೆಯ ಸಂಗತಿ. ಮೀನು ಮರಿ ಉತ್ಪಾದನೆ ಮಾಡಬಯಸುವ ರೈತ ಬಾಂಧವರು ಮೀನುಗಾರಿಕಾ ಇಲಾಖೆಯ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ತರಬೇತಿಯನ್ನು ಹಾಗೂ ತಾಂತ್ರಿಕ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕದಿಂದ ನಮ್ಮಲ್ಲಿ ಸ್ಪಾನ್ ಮೀನು ಮರಿಗಳು, ಯಾಕಂದರೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂತ ಇಷ್ಟಪಡ್ತೇನೆ. ನಾವು ಕಟ್ಲಾ ಮರಿ ಅಂದರೆ ಕಟ್ಲಾ ಮರಿನೇ ಕೊಡ್ತಾ ಇದ್ದೀವಿ. ರೋಹು ಅಂದರೆ ರೋಹುನೇ ಸ್ಪೆಸಿಫಿಕ್, ಇಲ್ಲಿ ಯಾವುದೇ ಮಿಕ್ಸ್ ಆಗಿರೋದಿಲ್ಲ, ಕ್ವಾಲಿಟಿ ಇರುತ್ತೆ, ಒಳ್ಳೆ ಕ್ವಾಂಟಿಟಿ ಇರುತ್ತೆ, ಇದರಲ್ಲಿ ಯಾವುದಕ್ಕೆ ಮೋಸ ಇರೋದಿಲ್ಲ. ಹಿಂಗಾಗಿಬಿಟ್ಟು ಈ BRP ಸೀಡ್ ಅಂದರೆ ಇವತ್ತು ನಮ್ಮಲ್ಲಿ ಬ್ರ್ಯಾಂಡ್ ಆಗಿದೆ. ಆ ದೃಷ್ಟಿಯಿಂದ ಈ BRP ಮರಿಗಳನ್ನು ಎಲ್ಲರೂ ಇಷ್ಟಪಟ್ಟು ಎಲ್ಲ ಕಡೆಯಿಂದ ರೈತರು ಬಂದುಬಿಟ್ಟು ಇವತ್ತು ತಗೊಂಡೋಗ್ತಾ ಇದ್ದಾರೆ. ಓವರಾಲ್ ಎಲ್ಲ ಬ್ಲಾಕಿಂದ ಹೇಳ್ಬೇಕಂದ್ರೆ ಒಂದು 50-60 crore ಮೀನು ಮರಿಗಳನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ 4 ಹಂತಗಳಿದೆ ನಮ್ಮಲ್ಲಿ BRP, 4 ಹಂತಗಳಿಂದ ಸುಮಾರು 50-60 crore ಸ್ಪಾನ್ ಮೀನುಗಳನ್ನ ಉತ್ಪಾದನೆ ಮಾಡಿ ಇಡೀ ಕರ್ನಾಟಕಕ್ಕೆ ನಾವು ಸರಬರಾಜು ಮಾಡ್ತಾ ಇದ್ದೇವೆ. Oh,